ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾಗಾಂಕರ್ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿಯಾಗಿ ಗೆದ್ದಂತಹ ಕರ್ನಾಟಕ ಕೈಪಡೆಗೆ ಲೋಕಸಭಾ ಚುನಾವಣೆಗೂ ಕೂಡ ಅಷ್ಟೇ ದೊಡ್ಡ ಸವಾಲಿದೆ ಹೈಕಮಾಂಡ್ನೊಂದು ನಿರೀಕ್ಷೆ ಇದೆ ಈ ಹೊತ್ತಲ್ಲಿ ಹಲವು ಸುತ್ತಿನ ಸರ್ವೆ ಸಮೀಕ್ಷೆಗಳಾಗಿ ವೀಕ್ಷಕರ ತಂಡ ಕೊಟ್ಟಂತಹ ರಿಪೋರ್ಟ್ ಮೇಲೆ ಈಗ ಒಂದು ಮಹತ್ವದ ತೀರ್ಮಾನವನ್ನು ತಗೊಂಡಿದೆ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರಿಗೆ ಮಂತ್ರಿಗಳಿಗೀಗ ಬಹುದೊಡ್ಡ ಆಘಾತವೇ ಎದುರಾಗಿದೆ ಸೆಡ್ಡು ಹೊಡೆಯೋದಕ್ಕೂ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಪ್ರಭಾವಿ ಮಂತ್ರಿಗಳು ಹೈಕಮಾಂಡ್ನ ಈ ನಿರ್ಧಾರವನ್ನು ಕೇಳಿದ ಮೇಲೆ ಮಾಹಿತಿನ ಮುಂದೆ ಇಟ್ಟಾದೀವಿ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಈಗಾಗಲೇ ನಾವು ರಿಪೋರ್ಟ್ ಮಾಡಿದ್ದೀವಿ ಕಾಂಗ್ರೆಸ್ಗೆ ಈ ಲೋಕಸಭಾ ಚುನಾವಣೆಗಿರುವಂಥ ದೊಡ್ಡ ಸವಾಲು ಏನು ಅನ್ನೋದ್ರ ಬಗ್ಗೆ ಅಭ್ಯರ್ಥಿಗಳ ಕೊರತೆ ಶಾಸಕರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ರಾಜ್ಯ ವ್ಯಾಪಿ ತನ್ನ ಬಲವನ್ನು ಹೆಚ್ಚಿಸ್ಕೊಂಡಿದೆ ಕಾಂಗ್ರೆಸ್ ಈ ಚುನಾವಣೆಯ ಮೂಲಕ ಕೆಲವು ಕಡೆ ಸಿಕ್ಕಾಪಟ್ಟೆ ಪೈಪೋಟಿ ಇದೆ ಕಾಂಗ್ರೆಸ್ ಟಿಕೆಟ್ಗೆ ಇನ್ನೂ ಕೆಲವು ಕಡೆ ಯಾರು ನಿಂತರೆ ಗೆಲ್ತಾರೆ ಅನ್ನುವಂಥ ರಿಪೋರ್ಟ್ ಅವ್ರಿಗೆ ನಿಲ್ಲೋದಕ್ಕೆ ಮನಸ್ಸಿಲ್ಲ ಒಟ್ನಲ್ಲಿ ಹತ್ತು ಕ್ಷೇತ್ರಗಳಿಗಷ್ಟೇ ಈಗ ಕಾಂಗ್ರೆಸ್ ಒಂದು ಅಂದಾಜು ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನ ರೆಡಿ ಮಾಡೋದಿಕ್ ಆಗ್ತಾ ಇದೆ ಉಳಿದ ಹದಿನೆಂಟು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಕಗ್ಗಂಟಾಗಿದೆ ವಾತಾವರಣ ಅನ್ನುವಂತ ವಿಚಾರ ಈಗ ಕೇಳಿ ಬರ್ತಾ ಇರೋದು ಈಗಾಗಲೇ ಹಲವು ತಿಂಗಳುಗಳಿಂದ ವೀಕ್ಷಕರ ತಂಡ ಅಧ್ಯಯನ ನಡೆಸಿದೆ ಯಾರು ನಿಂತ್ರೆ ಬೆಸ್ಟ್ ಯಾರಿಗ ಒಳ್ಳೆ ಅವಕಾಶ ಇದೆ ಪೂರಕವಾದ ವಾತಾವರಣ ಇದೆ ಅನ್ನೋದನ್ನ ಅಧ್ಯಯನ ಮಾಡಿ ಹೈಕಮಾಂಡ್ ಮುಂದೆ ಹಲವು ಸುತ್ತಿನ ಸರ್ವೆ ರಿಪೋರ್ಟ್ಗಳನ್ನ ಇಟ್ಟಾಗಿದೆ ಇದರ ಆಧಾರದಲ್ಲಿ ಈಗ ಟಿಕೆಟ್ ಹೈಕಮಾಂಡ್ ನಿಂದ ಫೈನಲ್ ಆಗುತ್ತೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಅಭ್ಯರ್ಥಿಗಳ ಆಯ್ಕೆಗೆ ಆದ್ರೆ ಕಗ್ಗಂಟಿ ಎದುರು ಆದ್ರೆ ನಾಳೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡೇ ಮಾಡುತ್ತೆ ಅನ್ನುವಂಥ ಕ್ಲಿಯರ್ ಮೆಸೇಜ್ ಬಂದಿದೆ ಈಗ ಏನು ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ಗೆ ರಾಜ್ಯ ಪ್ರಭಾವಿ ನಾಯಕರುಗಳಿಗೆ ಕೊಡ್ತಾ ಇರುವಂತಹ ಆಘಾತ ಹೈಕಮಾಂಡ್ ಕೊಟ್ಟಿರುವ ಫೈನಲ್ ಮೆಸೇಜ್ ಅಂತ ಕೇಳಿದ್ರೆ ಈಗ ಒಂದು ಪಟ್ಟಿ ರೆಡಿ ಆಗಿದೆ ಇವರಲ್ಲಿ ಬಹುತೇಕರು ಲೋಕಸಭೆಗೆ ಸ್ಪರ್ಧೆ ಮಾಡಲೇಬೇಕು ನೋಡಿ ಕೇಳಿ ಬರ್ತಿರೋ ಹೆಸರುಗಳು ಯಾವ್ಯಾವುದು ಚಾಮರಾಜನಗರ ಎಚ್ ಸಿ ಮಹದೇವಪ್ಪ ಬೆಳಗಾವಿ ಸತೀಶ್ ಜಾರಕಿಹೊಳಿ ಮಂಡ್ಯ ಚಲೂರಾಯಸ್ವಾಮಿ ಹಾಗೆ ಕೆ ಎಚ್ ಮುನಿಯಪ್ಪ ಕೋಲಾರ ಪ್ರಿಯಾಪಟ್ನ ವೆಂಕಟೇಶ್ ಕೃಷ್ಣಬೈರೇಗೌಡ ಬೆಂಗಳೂರು ಉತ್ತರ ರಾಮಲಿಂಗಾರೆಡ್ಡಿ ಬೆಂಗಳೂರು ದಕ್ಷಿಣ ಅರ್ಬಿ ತಿಮ್ಮಾಪುರ ವಿಜಯಪುರ ಬಿ ನಾಗೇಂದ್ರ ಬಳ್ಳಾರಿ ಕೆ ಜೆ ಜಾರ್ಜ್ ಬೆಂಗಳೂರು ಸೆಂಟ್ರಲ್ ಹಾಗೆ ಕೆ ಎನ್ ರಾಜಣ್ಣ ತುಮಕೂರು ಇನ್ನಿತರ ಪ್ರಭಾವಿ ಸಚಿವರುಗಳೇ ಸ್ಪರ್ಧೆ ಮಾಡಬೇಕು ಯಾಕಂದರೆ ಅವರು ಯಾರನ್ನೇ ನಿಲ್ಲಿಸಿ ನಾವು ಗೆಲ್ಲಿಸ್ಕೊಡ್ತೀವಿ ಅನ್ನೋ ಭರವಸೆ ಕೊಟ್ಟರು ಕೂಡ ಅಷ್ಟು ಸುಲಭ ಅಲ್ಲ ಯಾಕಂದರೆ ಬಿ ಜೆ ಪಿ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಆತ್ಮವಿಶ್ವಾಸದಲ್ಲಿರುತ್ತೆ ಮೋದಿ ನಾಮಬಲದ ಮೇಲೆ ನಡೆಯುವಂಥ ಚುನಾವಣೆ ಸರ್ವೆ ಸಮೀಕ್ಷೆಗಳು ಕೂಡ ಬಿ ಜೆ ಪಿಗೆ ಟ್ವೆಂಟಿ ಪ್ಲಸ್ ಸೀಟ್ಸನ್ನು ಕೊಡ್ತಾ ಇರೋದು ಕರ್ನಾಟಕದಲ್ಲಿ ಹೀಗಿರುವಾಗ ಬಿ ಜೆ ಪಿ ಅಭ್ಯರ್ಥಿಗಳು ಬಹುತೇಕರು ಹಾಲಿ ಸಂಸದರೆ ಮತ್ತೆ ಆ ಖಡ ಕೇಳ್ತಾರೆ ಇವ್ರುಗಳನ್ನೆಲ್ಲ ಕಟ್ಟಿ ಹಾಕಬೇಕು ಮೋದಿ ಅಲೆ ನಡುವೆಯೂ ನಾವು ಗೆಲ್ಲಬೇಕಂದ್ರೆ ಪ್ರಭಾವಿಗಳು ಸಚಿವರೇ ಅಖಾಡಕ್ಕಿಳಿಬೇಕು ಅನ್ನುವಂಥ ಅಂತಿಮ ತೀರ್ಮಾನವನ್ನು ಮಾಡಿ ರಾಜ್ಯ ನಾಯಕರಿಗೆ ಮೆಸೇಜ್ ಕೊಟ್ಟಿದೆ ಇದು ಇವತ್ತಿನ ತೀರ್ಮಾನ ಅಲ್ಲ ಬಹಳ ದಿನಗಳ ಹಿಂದೆಯೇ ಸಂಪುಟ ರಚನೆಯಾಗೋ ಟೈಮಲ್ಲೇ ಒಂದು ವರ್ಷಕ್ಕೆ ನೀವು ಮಂತ್ರಿ ಆಗಿರ್ತೀರಿ ಆಮೇಲೆ ಸ್ಪರ್ಧೆ ಮಾಡಬೇಕು ಅನ್ನೋ ಮೆಸೇಜ್ ಕೊಟ್ಟೇ ಕಳಿಸಲಾಗಿತ್ತು ಆದರೆ ಇನ್ನೂ ಒಂದು ವರ್ಷ ಇದೆಯಲ್ಲ ಅಂತ ಸೈಲೆಂಟ್ ಆಗಿದ್ದ ಸಚಿವರುಗಳು ಈಗ ವರಸೆ ಬದಲಿಸ್ತಿದ್ದಾರೆ ಅದು ಸಾಧ್ಯವೇ ಇಲ್ಲ ನಮ್ಮಿಂದ ರಾಜ್ಯ ರಾಜಕಾರಣ ಬಿಟ್ಟು ನಾವು ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ ನಾವು ಅಲ್ಲಿ ಹೋಗಿ ಏನು ಮಾಡೋಣ ನಮಗೆ ಇಲ್ಲಿ ಹಿಡಿತ ತಪ್ಪತ್ತೆ ಜಿಲ್ಲಾ ರಾಜಕಾರಣದಲ್ಲಿ ಸಮಸ್ಯೆ ಆಗುತ್ತೆ ಈ ರೀತಿ ಒಂದೊಂದು ಕಾರಣ ಹೇಳ್ತಿದ್ದಾರೆ ಎಲ್ಲವರಂತೂ ನಾವು ಸ್ಪರ್ಧೆ ಮಾಡೋ ಮಾತೇ ಇಲ್ಲ ಅಂತ ಕಡ್ಡಿ ತುಂಡು ಮಾಡಿಬಿಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ಬೆಳಗಾವಿ ಸತೀಶ್ ಜಾರಕಿಹೊಳಿ ಅವರೊಬ್ಬರಂತಲ್ಲ ಬಹಳಷ್ಟು ಮಿನಿಸ್ಟ್ರುಗಳಿಗೆ ಒಂದೋ ತಮ್ಮ ಮಗನಿಗೆ ಕೊಡಲಿ ಇಲ್ಲ ಹೆಂಡ್ತಿ ಕೊಡಲಿ ತಮ್ಮ ಸಂಬಂಧಿಕರಿಗೆ ಕೊಡಲಿ ನಾವು ಗೆಲ್ಸ್ಕೊಡ್ತೀವಿ ಅನ್ನೋ ಉತ್ತರ ಬರ್ತಿದೆಯೇ ಬಿಟ್ಟರೆ ತಾವೇ ಸ್ಪರ್ಧೆ ಮಾಡ್ತೀವಿ ಅಂತ ಯಾರೂ ಕೂಡ ಒಪ್ಪಿಕೊಳ್ತಿಲ್ಲ ಮುನಿಯಪ್ಪನವರು ಒಂದೋ ಸುಮಾರಾಗಿ ಮನಸ್ಸು ಮಾಡ್ತಿದ್ದಾರೆ ಅನ್ನೋ ವಿಚಾರ ಕೇಳಿ ಬರ್ತಿದೆ ಅವರು ಕೂಡ ಮಗಳ ಹೆಸರು ಹೇಳ್ತಿದ್ದಾರೆ ಆದರೆ ಹೈಕಮಾಂಡ್ ಒತ್ತಡ ಹಾಕಿದ್ರೆ ನಾನು ಸ್ಪರ್ಧೆ ಮಾಡ್ತೀನಿ ಪರವಾಗಿಲ್ಲ ಅನ್ನೋ ಮಾತಾದ್ರೂ ಬರ್ತಿರೋದು ಅವರೊಬ್ರು ಬಾಯಲ್ಲಿ ಮಾತ್ರ ಇದು ಹೈಕಮಾಂಡ್ಗೆ ಗೊತ್ತಾಗಿದೆ ನಮಗ್ ಕೈ ಕೊಡ್ತಿದ್ದಾರೆ ಮಂತ್ರಿಗಳು ರಾಹುಲ್ ಗಾಂಧಿ ಕನಸಿಗೆ ಟಾರ್ಗೆಟ್ಗೆ ತಣ್ಣೀರ್ ಎರಚೋದಕ್ಕೆ ರೆಡಿಯಾಗಿದ್ದೆ ಸಿದ್ದರಾಮಯ್ಯ ಟೀಮ್ ಅನ್ನೋ ರೀತಿ ಆತಂಕ ಶುರುವಾಗಿದೆ ಸರ್ವೆ ಸಮೀಕ್ಷೆಗಳ ಆಧಾರದಲ್ಲಿಯೇ ಸಂದೇಶವನ್ನ ಕಳುಹಿಸಿಕೊಟ್ಟಿರೋದು ಅಂತಿಮ ಸಂದೇಶ ಇದು ಅಂತ ಎಚ್ಚರಿಕೆಯ ರೀತಿಯಲ್ಲಿ ನಾವು ಯಾರಿಗೆ ಹೇಳ್ತೀವೋ ಅವರು ಅವ್ರು ಎಷ್ಟೇ ಪ್ರಭಾವಿಗಳಾಗಿರಲಿ ಏನೇ ಕಾರಣ ಇರಲಿ ಸ್ಪರ್ಧೆ ಮಾಡಲೇಬೇಕು ಅನ್ನುವಂಥ ಮೆಸೇಜ್ ಬಂದಿದೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರೆಲ್ಲ ಸಾಧ್ಯವೇ ಇಲ್ಲ ಅನ್ನುವಂಥ ಒಂದು ಸಂದೇಶ ಸಮಾನ ಮನಸ್ಕರ ತಂಡ ಕಟ್ಕೊಂಡು ಕೊಡೋಕ್ಕೆ ಶುರು ಮಾಡಿದ್ದಾರೆ ಹೀಗಿರೋವಾಗ ಏನು ಮಾಡ್ತಾರೆ ಪ್ರಭಾವಿ ಮಂತ್ರಿಗಿರಿ ಬಿಟ್ಟು ನಾಳೆ ಡೆಲ್ಲಿಲಿ ಹೋಗಿ ಪ್ರೊಟೆಸ್ಟ್ ಮಾಡ್ಕೊಂಡು ಕೂರ್ಬೇಕಾಗತ್ತೆ ನಾವು ಇನ್ನೇನು ಸಿಗತ್ತೆ ಅನ್ನುವಂಥ ಆತಂಕದಲ್ಲಿರೋರಿಗೆ ಹೈಕಮಾಂಡ್ ಈಗ ಶಾಕ್ ಕೊಟ್ಟಿದೆ ಪಕ್ಷಕ್ಕಾಗಿ ನೀವು ನಿಮ್ಮ ಕುರ್ಚಿ ಬಿಡ್ಲೇಬೇಕು ಅಂತ ಸೊ ಮುಂದೇನು ಅನ್ನುವ ಕುತೂಹಲ ನೋಡಿ ಎಲ್ಲೆಲ್ಲಿ ಸಮಸ್ಯೆ ಅಂದ್ರೆ ಕೊನೆಗೆ ಕಲಬುರ್ಗಿಯಲ್ಲೂ ಇನ್ನೂ ಗೊಂದಲ ಯಾಕಂದ್ರೆ ಖರ್ಗೆ ಅವ್ರ ಸ್ಪರ್ಧೆ ಮಾಡೋ ಚಾನ್ಸಸ್ ತುಂಬಾ ಕಡಿಮೆ ಇದೆ ಸೋಮಣ್ಣವ್ರು ಬಂದ್ರೆ ತುಮಕೂರು ಕೊಡೋಕೆ ಈಗೂ ರೆಡಿ ಇದೆ ಕಾಂಗ್ರೆಸ್ ಎಸ್ ಟಿ ಸೋಮಶೇಖರ್ ಹೆಬ್ಬಾರ್ ಅವರು ಬಂದ್ರೆ ಉತ್ತರ ಕನ್ನಡ ಬೆಂಗಳೂರು ಉತ್ತರ ಕೊಡೋದಿಕ್ಕೆ ಲೆಕ್ಕಾಚಾರ ಹಾಕೊಳ್ತಿದೆ ಸೊ ವಲಸಿಗರ ಮೇಲೂ ಕೂಡ ನಿರೀಕ್ಷೆ ಇಟ್ಕೊಂಡಿದೆ ಪಂಚರಾಜ್ಯ ಚುನಾವಣಾ ಫಲಿತಾಂಶದ ಬಳಿಕ ಸ್ವಲ್ಪ ಹಿಂದೇಟ್ ಹಾಕ್ತಿದ್ದಾರೆ ಬಿಜೆಪಿಯಲ್ಲಿರುವ ನಾಯಕರು ಒಂದು ಹೆಜ್ಜೆ ಹೊರಗಿಟ್ಟವರು ಈಗ ಅರ್ಧ ಮನಸ್ಸಲ್ಲಿದ್ದಾರೆ ಸೊ ಅದು ಒಂದು ಟೆನ್ಷನ್ನು ಕಾಂಗ್ರೆಸ್ನ ಲೆಕ್ಕಾಚಾರಗಳೆಲ್ಲ ಈಗ ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಈ ಆಪರೇಷನ್ ಮೇಲೆ ಏನು ಹಾಕಿಕೊಳ್ಳಾಗಿತ್ತು ಅದೆಲ್ಲ ತಲೆ ಕೆಳಗಾಗತ್ತ ಬಿಜೆಪಿ ಅಂತದ್ದು ತಯಾರಿ ಮಾಡ್ತಾ ಇದೆ ಅವ್ರಿಗೆ ಬೇರೆ ಬೇರೆ ಭರವಸೆಗಳನ್ನು ಕೊಡುವ ಮೂಲಕ ಸೊ ಅಭ್ಯರ್ಥಿಗಳನ್ನ ಫೈನಲ್ ಮಾಡೋದೇ ಈಗ ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ ಕಗ್ಗಂಟಾಗಿ ಪರಿಣಮಿಸಿದೆ ಮಂತ್ರಿಗಳಿಗೀಗ ಹೈಕಮಾಂಡ್ ಅತಿ ದೊಡ್ಡ ಆಘಾತವನ್ನೇ ಕೊಟ್ಟಿದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು